ವಿಶ್ವ ಗಾಣಿಗರ ಸಮುದಾಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕಣ್ಣಿನ ತಪಾಸಣೆಯಾದವರಿಗೆ ಕನ್ನಡಕ ವಿತರಣೆ ಮಾಡಲಾಯಿತು. ನೆಲಮಂಗಲ ತಾಲೂಕಿನ ನಗರೂರು ಸಮೀಪದ ವಿಶ್ವ ಗಾಣಿಗರ ಸಮುದಾಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಉಚಿತ ಕಣ್ಣಿನ ತಪಾಸಣೆಯಾದವರಿಗೆ ಉಚಿತ ಕನ್ನಡಕವನ್ನು ಇಂದು ವಿತರಣೆ ಮಾಡಲಾಯಿತು. ಕಳೆದ ಒಂದು ತಿಂಗಳ ಹಿಂದೆ ವಿಶ್ವ ಗಾಣಿಗರ ಸಮುದಾಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಉಚಿತ ಕನ್ನಡಕ ವಿತರಣೆ ಕಾರ್ಯಕ್ರಮದ ಜೊತೆಗೆ ಕಣ್ಣಿನ ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಗಳ ಕಣ್ಣಿನ ಉಚಿತ ಆಪರೇಷನ್ ಸಹ ಏರ್ಪಡಿಸಲಾಗಿತ್ತು. ಅದರಂತೆ ಕಣ್ಣಿನ ಆಪರೇಷನ್ ಮಾಡಿಸಲು ಹೋದಂತಹ ರೋಗಿಗಳು ಚಿಕಿತ್ಸೆ ಯಶಸ್ವಿಯಾಗಿ ತಲುಪಿದ್ದಾರೆ. ಜೊತೆಗೆ ಕಣ್ಣಿನ ತಪಾಸಣೆಯ ಸಮಯದಲ್ಲಿ ಕಾದಿರಿಸಲಾಗಿದ್ದ ಕನ್ನಡಕಗಳನ್ನು ನೋಂದಣಿಯಾಗಿದ್ದ ಹೆಸರಿನವರಿಗೆ ಕನ್ನಡಕಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಕನ್ನಡಕ ವಿತರಣೆ ಕಾರ್ಯಕ್ರಮದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ದಾಸನಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ನರೇಂದ್ರ ಬಾಬು ಮಾತನಾಡಿ, ಬಡವರ ಚಿಕಿತ್ಸೆಗೆ ನೆರವು ಆದಂತಹ ಪುಟ್ಟಸ್ವಾಮಿ ಅವರಿಗೆ ಭಗವಂತ ಆಯಸ್ಸು ಅಂತಸ್ತು ಕೊಟ್ಟು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬಡವರ ಕಷ್ಟಗಳಿಗೆ ಸ್ಪಂದಿಸುವಂತಹ ಶಕ್ತಿ ಅವರಿಗೆ ದೇವರು ನೀಡಲಿ ಎಂದು ಹಾರೈಸಿದರು. ಒಳ್ಳೆಯ ಅನುಕೂಲ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಟ್ರಸ್ಟ್ ತೆರೆದಿದ್ದಾರೆ. 30ನೇ ತಾರೀಕು ಗ್ರಾಮಸ್ಥರಿಗೆಲ್ಲ ಅನುಕೂಲ ಆಗಲಿ ಅಂತ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಹಾಗೂ ಟೆಸ್ಟಿಂದ ಎಲ್ಲ ಮಾಡಿದ್ರು. ಅದರಂತೆ ಎಲ್ಲರಿಗೂ ಆಪ್ರೇಷನ್, ಸುಮಾರು ಒಂದು 40 ಜನಕ್ಕೆ ಆಪ್ರೇಷನ್ ಮಾಡಿದ್ರು. ಇಲ್ಲಿಂದ ಕರ್ಕೊಂಡೋಗಿ ಅವ್ರಿಗೆ ಯಾವುದೇ ಎಲ್ಲ ಸೌಲಭ್ಯವನ್ನು ಒದಗಿಸಿ ಕರ್ಕೊಂಬಂದು ಊರಿಗೆ ಬಿಟ್ಟಿದ್ದಾರೆ. ಅಲ್ಲದೆ ಸ್ಪೆಕ್ಸ್ ಕೂಡ ವಿತರಣೆ ಮಾಡಿದರು. ಉಳಿಕೆ ಒಂದು 170 ಜನಕ್ಕೆ ಸ್ಪೆಕ್ಸ್ ಬಾಕಿ ಕೊಡಬೇಕಾಗಿತ್ತು. ಎಲ್ಲರನ್ನು ಕರೆದು ಇವತ್ತು ನಗರೂರು ಗ್ರಾಮದಲ್ಲಿ ವಿತರಣೆ ಮಾಡ್ತಾಯಿದ್ದಾರೆ. ಅವ್ರಿಗೆ ದೇವರು ಶಕ್ತಿ ಕೊಡಲಿ. ಇದಕ್ಕೆಲ್ಲ ಮುಖ್ಯ ಕಾರಣ ಈ VGSನ ಸಂಸ್ಥಾಗ್ರಹದ ಪುಟ್ಟಸ್ವಾಮಿಗೌಡರು, ಅವರಿಗೆ ದೇವ್ ಪುಟ್ಟಸ್ವಾಮಿಗೌಡರು ಅವ್ರಿಗೆ ದೇವರು ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನಷ್ಟು ಗ್ರಾಮಸ್ಥರಿಗೆಲ್ಲ ಅನುಕೂಲ ಮಾಡಿಕೊಡ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ನರೇಂದ್ರ ಬಾಬು. ಇನ್ನು ಕನ್ನಡಕ ಪಡೆದುಕೊಳ್ಳಲು ಬಂದಿದ್ದ ರೋಗಿಗಳು ಮಾಸ್ಕ್, ಸ್ಯಾನಿಟೈಸರ್ ಬಳಸಿ ಸರ್ಕಾರದ ಆದೇಶದಂತೆ ಕೋವಿಡ್ ನಿಯಮವನ್ನು ಪಾಲಿಸುತ್ತಾ ಅಂತರ ಕಾಪಾಡಿಕೊಂಡು ಕನ್ನಡಕಗಳನ್ನು ಪಡೆದುಕೊಂಡರು. ಈ ಒಂದು ಕಾರ್ಯಕ್ರಮದಲ್ಲಿ ಸ್ಥಳೀಯ ಹಲವು ಮುಖಂಡರು ಉಪಸ್ಥಿತರಿದ್ದರು. ವಸೀಂ, News 14, ನೆಲಮಂಗಲ.